ಸರ್ಕಾರ ಬಂದು ಈಗ 3 ತಿಂಗಳಾಗಿದೆ, ಆದರೂ ಕೂಡ ಜನವಿರೋಧಿ ರೈತ ವಿರೋಧಿ ಅಂತ ಸರ್ಕಾರ ಅಂತ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಬಿಜೆಪಿಯಿಂದ ಆಯೋಜಿಸಿದ್ದಾರೆ. ನೋಡಿ, ಬಿಜೆಪಿ ಅವರು ಜನರಿಂದ ತಿರಸ್ಕಾರ ಕೊಟ್ಟಿದ್ದಾರೆ. 135 ಸೀಟನ್ನು ಕೊಟ್ಟು ಕಾಂಗ್ರೆಸ್ಗೆ ಒಂದು ಸುಭದ್ರ ಸರ್ಕಾರವನ್ನು ಕೊಟ್ಟಿದ್ದಾರೆ. ಅವ್ರ ಹತ್ರ ಬೇರೆ ಏನು ಕೂಡ ಅಸ್ತ್ರ ಇಲ್ಲ. ಇಲ್ಲಿವರೆಗೆ ಒಬ್ಬ ವಿರೋಧ ಪಕ್ಷದ ನಾಯಕನ ನೇಮಕ ಮಾಡಲಿಕ್ಕೆ ಆಗಿಲ್ಲ. ಅಲ್ಲಿಯ ಎಲ್ಲಾ ಶಾಸಕರು, ಮುಖಂಡರು, ಎಲ್ಲಾ ಕಾರ್ಯಕರ್ತರು ಪಕ್ಷವನ್ನು ಬಿಡ್ತಾ ಇದ್ದಾರ. ಅದು ಮುಳುಗುತ್ತಿರುವ ದೋಣಿ ಅಲ್ಲ, ಅದು ಮುಳುಗಿರುವಂತ ದೋಣಿ. ಅದು ಸಿಂಕಿಂಗ್ ಶಿಪ್ ಅಲ್ಲ, ಸಂಕನ್ ಶಿಪ್ ಅದು. ಸುಮ್ಮನೆ ಒಂದು ಫಾರ್ಸ್ ಮಾಡ್ತಾ ಇದ್ದಾರ. ಮತ್ತೆ ಇದ್ಯಾವುದು ಕೂಡ ಇದಾಗದಲ್ಲ. ಪಾರ್ಲಿಮೆಂಟ್ ಚುನಾವಣೆ ಬಂದಷ್ಟರಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಒಂದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ಕಾದು ನೋಡಿ ಅದನ್ನಷ್ಟೇ. ಅಲ್ಲ ಸರ್, ಅವ್ರ ಪ್ರಕಾರ 3 ತಿಂಗಳಲ್ಲಿ ಆಡಳಿತ ವೈಫಲ್ಯ ಆಯ್ತಾ? 100 ದಿವಸದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಿದ್ರು ಈ ಗ್ಯಾರಂಟಿಗಳನ್ನು ಮಾಡಲಿಕ್ಕೆ ಆಗದಲ್ಲ, ಸುಮ್ಮನೆ ಆಶ್ವಾಸನೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಮೋದಿ ಅವರು. ಇವ್ರು ಬಿಟ್ಬಿಡಿ, ನಾನು 5 ಗ್ಯಾರಂಟಿಗಳು ನಾವು ಅನುಷ್ಠಾನಿವ 100 ದಿನಗಳಲ್ಲಿ. ಇವ್ರು 306 ಭರವಸೆ ಕೊಟ್ಟಿದ್ರು 2018 ಯಡಿಯೂರಪ್ಪನವರು. 600 ಭರವಸೆಗಳು ಕೊಟ್ಟಿದ್ರು. ಎಷ್ಟು ಈಡೇರಿಸಿದ್ದಾರೆ? 60% ಕೂಡ ಈಡೇರಿಸಿಲ್ಲ. ಅವರು ಮೊದಲು ತಮ್ಮ ಪ್ರಣಾಳಿಕೆ ತೆಗೆದು ಯಡಿಯೂರಪ್ಪನವ್ರಿಗೆ ಹೇಳಿ ಹಿರಿಯರಿದ್ದಾರೆ, ಏನ್ರಿ ನಿಮ್ಮ ಪ್ರಣಾಳಿಕೆ 2018 ಕೊಟ್ಟಂತ ಪ್ರಣಾಳಿಕೆ ತೆಗೆದು ನೋಡಿ, ಎಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ರಿ, ಎಷ್ಟು ಭರವಸೆ ಕೊಟ್ಟಿದ್ರಿ, ಅಲ್ಲಿ ಎಷ್ಟು ಈಡೇರಿಸಿದ್ರಿ ಅಂತ ಜನರ ಮುಂದೆ ಹೇಳ್ಬಿಡಿ ಅಂತ. ಅವರಾಗಿ ಹೇಳ್ಬಿಡ್ಲಿ, 600ರಲ್ಲಿ ನಾವು 600 ಕೂಡ ಈಡೇರಿಸಿದೀವ, 300 ಈಡೇರಿಸಿದೀವ, ಅಥವಾ 60 ಈಡೇರಿಸಿದೀವ, ಹೇಳ್ಬಿಡ್ಲಿ ಅವ್ರು ಸಾಕು ಅಷ್ಟೇ. ಏಕೆ ಪ್ರತಿಭಟನೆ ಮಾಡ್ತಾ ಇದ್ರೀಗ? ಪ್ರತಿಭಟನೆ ಮಾಡ್ತಾ ಇರೋ ಕಾರಣ ಏನು? ಜನವಿರೋಧಿ ಸರ್ಕಾರ ಅಂತ. ಹೌದಾ? ಜನವಿರೋಧಿ ಸರ್ಕಾರ ಅಂತಾನೆ, 40% ಸರ್ಕಾರ ಅಂತಾನೆ ಇವ್ರನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ನಮ್ಮಲ್ಲ, ನಮಗೆ ಬಹುಮತ ಕೊಟ್ಟಿದ್ದಾರೆ. ಎಷ್ಟು ಆತುರ ಇದೆ ಅವರಿಗೆ, 3 ತಿಂಗಳಲ್ಲಿ ಇಷ್ಟೆಲ್ಲ ನಾವು ಗ್ಯಾರಂಟಿಗಳನ್ನು ಮಾಡಿ ಎಲ್ಲಾನು ಮಾಡ್ತಿದ್ರು ಕೂಡ ಏನಾಗತ್ತೆ? ಇದೊಂದು ಹತಾಶ, ಫ್ರಸ್ಟ್ರೇಷನ್ ಕಾಣ್ತಾ ಇದ್ದಾರೆ ಅಷ್ಟೇ. ಮತ್ತೆ ಸರ್, ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಇಳಿಸಿದ್ರು, ಈಗ ಮತ್ತೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಯಾವಾಗ ಯಡಿಯೂರಪ್ಪನವ್ರನ್ನ ಏರಿಸ್ತಾರೆ, ಯಾವಾಗ ಕೆಳಗೆ ಹೋಗಿತ್ತಾರೆ ಗೊತ್ತಿಲ್ಲ. ಸಂದರ್ಭ ಸಹ ಏರಿಸ್ತಾರೆ ಅವ್ರನ್ನ, ಮತ್ತೆ ಹೋಗಿತ್ತಾರೆ. ಚುನಾವಣೆಯಲ್ಲಿ ಅವ್ರನ್ನ ಎಲ್ಲ ಮಾಧ್ಯಮದಲ್ಲಿ ನೀವು ಹಾಕಿದ್ರಿ, ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡ್ತಾರಂತ ಹೇಳಿ ಒಂದೊಬ್ಬರು ಸದಸ್ಯರನ್ನು ಮಾಡಿದ್ರು ಅವ್ರನ್ನ. ಬೊಮ್ಮಾಯಿಯವರ ಮುಖ್ಯಮಂತ್ರಿ ಇದ್ರು, ಅವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಬಹುದಾಗಿತ್ತು. ಅವರೊಬ್ಬ ಸದಸ್ಯನಾಗಿ ಮಾಡಿದರು, ಬೊಮ್ಮಾಯಿಯವರ ಕೆಳಗಡೆ ಅವ್ರ ಸದಸ್ಯನಾಗಿ. ಯಡಿಯೂರಪ್ಪ ಅವ್ರನ್ನ ಯಾವ ರೀತಿ ನಡೆಸಿಕೊಂಡಿದ್ದಾರಂತ ಸ್ವತಃ ಯಡಿಯೂರಪ್ಪನವ್ರಿಗೂ ಗೊತ್ತಿದೆ. ಆದ್ರೆ ಅನಿವಾರ್ಯ ಅವರು ಮಾತನಾಡಕ್ಕೆ ಆಗ್ತಾ ಇಲ್ಲ. ಅದು ಹೇಳಿ, ಯಾಕೆ ನೀವು ಮಾತನಾಡ್ತಾ ಇಲ್ಲ, ಇಷ್ಟೆಲ್ಲ ಇಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ, ಇಷ್ಟೆಲ್ಲ ಕೆಟ್ಟದಾಗಿ ನೀವು ನಡೆಸಿಕೊಂಡಿದ್ದಾರೆ, ಇದಾಗಿ ನೀವು ಯಾಕೆ ತಾಳ್ಕೋತಾ ಇದ್ದೀರಿ ಅಂತೇಳಿ ಈ ಪ್ರಶ್ನೆ ಬಹುಶಃ ಯಡಿಯೂರಪ್ಪ ಬಗ್ಗೆ ಕೇಳಬೇಕು. ಪದೇ ಪದೇ ಪ್ರದೀಪ್ ಶೆಟ್ಟರ್ ಅವರು ಹೇಳ್ತಾ ಇದ್ರೆ ಲಿಂಗಾಯತ್ ನಾಯಕರನ್ನ ಬಿಜೆಪಿಯಲ್ಲಿ ತುಳಿತಾ ಇದ್ದಾರೆ. ಅದರಿಂದ ಅಲ್ಲ, ಈಗ ಮುಂಬೈ ಕರ್ನಾಟಕದಲ್ಲಿ ತಮ್ಗೆ ಗೊತ್ತಿದೆ, ನಾವು ಹೆಚ್ಚಿನ ಒಂದು ಬಹುಮತವನ್ನು ಪಡ್ಕೊಂಡಿವಿ. ನಾವು ಕೊಟ್ಟಿದಂತಹ ಸೀಟ್ನಲ್ಲಿ 54ರಲ್ಲಿ ಸುಮ್ಮ 36 ಬಂದಿವಿ. ಅವ್ರು ಸುಮಾರು 62 ಸೀಟ್ ಕೊಟ್ಟಿದ್ರು. 13 ಜನ ಜನ ಆರಿಸಿಕೊಂಡ್ರು. ಬರೀ ನಮ್ದಷ್ಟೇ ನೋಡ್ಬಿಡಿ, ಅವ್ರಿಗೂ ನೋಡಿದ್ವಿ. ಅವ್ರು ಎಷ್ಟು ಟಿಕೆಟ್ ಲಿಂಗಾಯತ್ರ ಟಿಕೆಟ್ ಕೊಟ್ಟಿದ್ರು, ಅದಕ್ಕೆ ಎಷ್ಟು ಜನ ಆರಿಸಿಕೊಂಡಿದ್ದಾರೆ? 13. ನಾವು 36 ಜನ, ಅಂತ ಜಾಸ್ತಿ ಸೀಟ್ ಕೊಟ್ಟಿದ್ರು. ಏನ್ ತೋರಿಸ್ತಾ ಇದ್ದು? ಲಿಂಗಾಯತ್ರವ್ರನ್ನ ತಿರಸ್ಕಾರ ಮಾಡಿದಾರ ಅಂತ. ಇನ್ನೊಂದು ಪ್ರಮುಖ ವಿಚಾರ ಸರ್, ಇವತ್ತು KRS ಡ್ಯಾಮ್ಗೆ ಬೊಮ್ಮಾಯಿ ಅವರು ಹೋಗ್ತಾ ಇದ್ದಾರೆ, ನೀರನ್ನ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿ